ಸಂತೋಷದ ಕಥೆಯನ್ನ ನೋಡೋದಾದ್ರೆ ಮಹಾ ಸರ್ಕಸ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಿಗ್ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ಶಿವಸೇನೆ ಹಾಗೂ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ಸೇರಿದ್ದು ಬಿಜೆಪಿಗೆ ದಿಕ್ಕೆ ತೋಚದಂತಾಗಿದೆ. ಇತ್ತ ಮಹಾ ಸಿಎಂ ಸ್ಥಾನಕ್ಕೆ ದೇವೇಂದ್ರ ಫಡ್ನಾವಿಸ್ ರಾಜೀನಾಮೆ ಕೊಟ್ಟಿದ್ದು ಸುದ್ದಿಗೋಷ್ಠಿಯಲ್ಲಿ ದೋಸ್ತಿ ಶಿವಸೇನೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಹಾ ಫಲಿತಾಂಶ ಬಂದು ಬರೋಬ್ಬರಿ 15 ದಿನಗಳು ಕಳೆದು ಹೋದವು. ದೋಸ್ತಿ ಶಿವಸೇನೆ ಮಾತ್ರ 50-50 ಫಾರ್ಮುಲಾದಿಂದ ಹಿಂದೆ ಸರಿದಿಲ್ಲ. ಆದರೆ ಒಂದೇ ಒಂದು ದಿನದಲ್ಲಿ ಶಿವಸೇನೆ ಮನವೊಲಿಸುವ ಬಿಜೆಪಿ ಮಹದಾಸೆ ಕೂಡ ಕೊನೆಗೂ ವಿಫಲವಾಗಿದೆ. ಆಡಳಿತಾವಧಿಯ ಕೊನೆ ದಿನವಾದ ಇಂದು ಫಡ್ನವೀಸ್ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಿದ್ದಾರೆ. आणि माननीय राज्यपालांनी तो स्वीकारला आहे. मी मात्र पहिल्याच पत्रकार परिषदेत हे स्पष्ट केलं होतं की आम्ही महायुतीचंच सरकार तयार करू आणि मी माननीय उद्धवजींचे आणि शिवसेनेचे आभार देखील पहिल्याच पत्रकार परिषदेमध्ये मांडले होते. दुर्दैवाने आपण सगळ्यांनी बघितलं असेल गेले 15 दिवस ज्या प्रकारची वक्तव्य. ಸದ್ಯ ಕುದುರೆ ವ್ಯಾಪಾರದ ಭಯದಲ್ಲಿರುವ ಶಿವಸೇನೆ ತನ್ನೆಲ್ಲ ಶಾಸಕರನ್ನ ಮುಂಬೈನ ರಂಗಶಾರದ ಹೋಟೆಲ್ನಲ್ಲಿ ಕೂಡಿ ಹಾಕಿದೆ. ಇನ್ನು ಕಾಂಗ್ರೆಸ್ ಕೂಡ ತನ್ನೆಲ್ಲ ಶಾಸಕರನ್ನ ರಾಜಸ್ಥಾನದ ಜೈಪುರಕ್ಕೆ ಶಿಫ್ಟ್ ಮಾಡಿದೆ. ಬಿಜೆಪಿಯಿಂದ ಶಾಸಕರ ಖರೀದಿ ಯತ್ನ ನಡೆದಿದ್ದು 50 ಕೋಟಿ ಆಫರ್ ಮಾಡಿದೆ ಅಂತ ಆರೋಪಿಸಿದೆ ಕಾಂಗ್ರೆಸ್. ಆರ್ಎಸ್ಎಸ್ ಕೊನೆ ಅಸ್ತ್ರವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಇಂದು ರಾತ್ರಿ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಜೊತೆ ಮಾತೋಶ್ರೀಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಇಲ್ಲಿಯೇ ಮಹಾ ಸರ್ಕಾರದ ಭವಿಷ್ಯ ನಿರ್ಧಾರವಾಗಲಿದೆ. ಒಂದು ಶಿವಸೇನೆ ಮತ್ತೆ 50-50 ಸೂತ್ರಕ್ಕೆ ಪಟ್ಟು ಹಿಡಿಯಬಹುದು, ಇಲ್ಲವೇ ಹೊಸ ಬೇಡಿಕೆಗಳೊಂದಿಗೆ ಹೊಸ ಸೂತ್ರ ಮುನ್ನಡೆಯಬಹುದು. ಡಿಸಿಎಂ ಪಟ್ಟದ ಜೊತೆ ಹಣಕಾಸು ಖಾತೆ ಕೊಡಬೇಕು, ಶಿವಸೇನೆಯ 18 ಮಂದಿಗೆ ಸಚಿವ ಸ್ಥಾನ ಕೊಡಬೇಕು, ದೊಡ್ಡ ದೊಡ್ಡ ಖಾತೆಗಳೆಲ್ಲ ಶಿವಸೇನೆಗೆ ಕೊಡಬೇಕು, ಕೇಂದ್ರ ಸಂಪುಟದಲ್ಲಿ 3ರಿಗೆ ಅವಕಾಶ ಕೊಡಬೇಕು. ಈ ಮಧ್ಯೆ ಎನ್ಸಿಪಿ ಬೆಂಬಲಕ್ಕೆ ಬಿಜೆಪಿ ಯತ್ನಿಸಿದೆ ಎನ್ನಲಾಗಿದೆ. ಕೇಂದ್ರ ಸಚಿವ ರಾಮದಾಸ್ ಅಠವಾಳೆ ಎನ್ಸಿಪಿ ನಾಯಕ ಶರದ್ ಪವಾರ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ಭೇಟಿಗೆ ಮಹತ್ವ ಕೊಡೋದು ಬೇಡ, ಸಲಹೆ ಪಡೆಯಲು ಬಂದಿದ್ದೆ ಅನ್ನೋದು ಅಠವಾಳೆ ಹೇಳಿಕೆ. ವಿಳಂಬ ಬೇಡ, ಆದಷ್ಟು ಬೇಗ ಸರ್ಕಾರ ಮಾಡಲಿ ಎಂದಿದ್ದಾರೆ ಪವಾರ್. ರಾಷ್ಟ್ರವಾದಿ ಕಾಂಗ್ರೆಸ್ ಅಧ್ಯಕ್ಷ ಶರದ್ ರಾವ್ಜಿ ಪವಾರ್ ಭೇಟಿಯಾಗಲು आणि त्यांचे आणि माझे गेले अनेक वर्षांपासून जे अत्यंत जवळचे संबंध आहेत. पॉलिटिकली जरी आम्ही थोडे वेगवेगळे असलो तरी व्यक्तिगत पातळीवर त्यांच्याबद्दल मला प्रचंड आदर आहे. भारतीय जनता पार्टी आणि शिवसेना आणि त्यांचे मित्र पक्ष या सगळ्यांना महाराष्ट्राच्या जनतेने क्लिअरकट मॅन्डेट दिलेलं आहे आणि त्यामुळे यांनी बसून सरकार लवकर बनवावं. इतर नडवे बीजेपी हागू शिवसेने नायकर टाकवार मुंदवर्दित आहे की जेव्हा टर्म पूर्ण होते आणि नवीन सरकार स्थापन होत नाही, ते सरकार स्थापन झालं नाही तर राष्ट्रपती राजवट गाजते. आता ही घटनेतली तरतूद आहे, नाही तर पुन्हा ही भीती आहे, धमकी आहे असं कोणाला वाटेल. ही धमकी नाही, पण ही भीती नाही. आणि जनतेने पराभव करून सुद्धा बहुमत न देता सुद्धा आपण राज्य करायचं, हा ज्याला तुम्ही महाजनादेश वगैरे म्हणता त्या महाजनादेशाचा अपमान आहे जो आपल्याला मिळालेला नाही. ಮಹಾ ಸರ್ಕಸ್ಗೆ ಇಂದು ಕೊನೆ ದಿನವಾಗಿದ್ದು ಬಿಜೆಪಿ ಹಾಗೂ ಶಿವಸೇನೆ ಇಂದು ತನ್ನ ಕೊನೆ ನಿರ್ಧಾರ ತಿಳಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.